ಒಂದು ಆಚರಣೆಯನ್ನು ಆಗಸ್ಟ್ 25ರಿಂದ ಪ್ರಾರಂಭ ಆಗಿ ನಾಡಿದ್ದು ಜನವರಿ 22ನೇ ತಾರೀಕುವರೆಗೆ ಉದ್ಘಾಟನಾ ಸಮಾರಂಭ ನಡೀಲಿಕ್ಕಿದೆ. ಉಡುಪಿಯ ಉತ್ಸವ ಅಂತ ಹೇಳಿದ್ರೆ ಅದು ಕೇವಲ ಆಚರಣೆಗೆ ಮಾತ್ರ ಅಲ್ಲ, ಮುಂದೆ ಉಡುಪಿಯ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಅದು ಪೂರಕ ಆಗಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನಾವು ಹಲವಾರು ಯೋಜನೆಗಳನ್ನು ಮಾಡಿದ್ದೇವೆ. ಅದರಲ್ಲಿ ಉಡುಪಿಯ ಒಂದು ನಮ್ಮ ಟೂರಿಸಂ ಡೆಸ್ಟಿನೇಷನ್ಸನ್ನು ತೋರಿಸುವಂಥ ಒಂದು ರಥ, ಅಂದರೆ ಉಡುಪಿ ಪ್ರವಾಸೋದ್ಯಮ ಬೆಳಲಿಕ್ಕೆ ಬೇಕಾದಷ್ಟು ಅವಕಾಶ ಇರುವಂಥ ಒಂದು ಜಿಲ್ಲೆ. ಎಷ್ಟೋ ಜನರಿಗೆ ಗೊತ್ತಲ್ಲದಿದ್ದಂಥ ಪ್ರದೇಶಗಳು ನಮ್ಮ ಉಡುಪಿಯಲ್ಲಿದೆ. ಅಂಥದ್ದನ್ನೆಲ್ಲ ನಮ್ಮ ಉಡುಪಿಗೆ ಪ್ರವಾಸಿಗರನ್ನು ಆಕರ್ಷಿಸುವಂಥ ದೃಷ್ಟಿಯಿಂದ ಒಂದು ರಥವನ್ನು ಮಾಡಿ ಪ್ರಚಾರ ಮಾಡಬೇಕು ಅಂತ ಹೇಳುವಂಥ ನಿಶ್ಚಯವನ್ನು ನಾವು ರಜತೋತ್ಸವ ಆಚರಿಸಿದ ಸಮಿತಿ ನಿಶ್ಚಯ ಮಾಡಿ ಈಗ ಇವತ್ತು ಇದರ ರಥವನ್ನು ನಾವು ಚಾಲನೆಯನ್ನು ನೀಡ್ತಾ ಇದ್ದೇವೆ. ವಿಶೇಷವಾಗಿ ಇದಕ್ಕೆ ನಮ್ಮ ಜಿಲ್ಲೆ CTCC ಬ್ಯಾಂಕ್ನವರು ನಮಗೆ ಇದರ ಸಂಪೂರ್ಣ ಪ್ರಾಯೋಜಕತ್ವವನ್ನು ವಹಿಸಿದ್ದಾರೆ. ಅದಕ್ಕೋಸ್ಕರ CTCC ಬ್ಯಾಂಕ್ನ ಅಧ್ಯಕ್ಷರು ರಾಜೇಂದ್ರ ಕುಮಾರ್ ಮತ್ತು ಅವರ ಬ್ಯಾಂಕಿಗೆ ಮತ್ತು ಅವರ ಆಡಳಿತ ಮಂಡಳಿಗೆ ಮತ್ತು ವಿಶೇಷವಾಗಿ ದೇವಿ ಪ್ರಸಾದ್ ಶೆಟ್ಟು ಇದರ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೆ ಜಿಲ್ಲಾಡಳಿತದ ಪರವಾಗಿ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸಲು ಬಯಸ್ತಾ ಇದೆ. ನಮ್ಮ ಜಿಲ್ಲೆ ಅಭಿವೃದ್ಧಿಯಾದರೆ ನಮ್ಮ ಎಲ್ಲ ಸಂಸ್ಥೆಗಳು ಅಭಿವೃದ್ಧಿ ಆಗ್ತವೆ. ಈ ಒಂದು ಕಲ್ಪನೆಯೊಂದಿಗೆ ನಾವು ಆಚರಣೆಯ ಒಂದು ಕಲ್ಪನೆಯನ್ನು ಮಾಡಿದ್ದೇವೆ. ಈಗ ಒಂದು ಹಂತದ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಇನ್ನೂ ಸಾರ್ವಜನಿಕರಿಂದ ದೇಣಿಗೆಯನ್ನು ಪ್ರಾರಂಭಿಸಲಿಲ್ಲ. ದೊಡ್ಡ ದೊಡ್ಡ ದೇಣಿಗೆಗಳು ಮಾತ್ರ ಮಾಡಿದಂಥ ಅಂದರೆ ಸಂಸ್ಥೆಗಳಿಂದ ನಿಟ್ಟೆ ಮಾಹೆ ಈಗ SCDCC ಮತ್ತು ಜಿ ಶಂಕರ್ ಅವರು ಈ ರೀತಿಯ 25 ಲಕ್ಷದ ಮೇಲಿನವರನ್ನು ಗುರುತಿಸಿ ಮಾಡಿದ್ದೇವೆ. ಏಕರ್ ಶೆಟ್ಟರದ್ದು ಕೋಆಪರೇಟಿವ್ಸ್ಗಳಿಂದ ಕೋಆಪರೇಟಿವ್ಸ್ನವರದ್ದು ಮತ್ತೆ ಇನ್ನು ಮುಂದೆ ನಮ್ಮ ಬೀಚ್ ಉತ್ಸವಗಳು ಇನ್ನು ಏನೇನು ಕಾರ್ಯಕ್ರಮಗಳಿದೆ, ಒಂದು ಕೈಪಿಡಿಗಳನ್ನು ಮಾಡಬೇಕು ಅಂತ ಹೇಳಿ ಒಂದು ಡಾಕ್ಯುಮೆಂಟೇಷನ್, ಮತ್ತೆ ನಾವು ಇದನ್ನು ಭಾಳ ಎದುರಾಗಿ ಮಾಡಿದ್ದೇವೆ. ಒಂದು ಪ್ರವಾಸೋದ್ಯಮ ದಿನಾಚರಣೆ ದಿವಸ ಬ್ಲಾಗರ್ಸ್ಗಳನ್ನು ಕರೆದು ಸುಮಾರು 30-40 ನ್ಯಾಷನಲ್ ಇಂಟರ್ನ್ಯಾಷನಲ್ ಬ್ಲಾಗರ್ಸ್ಗಳನ್ನು ಕರೆದು ಅವರ ಒಂದು ರ್ಯಾಲಿ ಮಾಡಿ ಅವರಿಗೆ ಉಡುಪಿಯ ಎಲ್ಲ ಡೆಸ್ಟಿನೇಷನ್ಗಳನ್ನು ತೋರಿಸಿ ಅವರಿಗೆ ಫ್ಲೈಟ್ ಟಿಕೆಟ್ಸ್, ಅವರ ಉಳಿಯುವಂಥದ್ದು, ಅವರದ್ದು ಉಳಿಯುವ ವ್ಯವಸ್ಥೆ, ಅವರ ಟ್ರಾವೆಲಿಂಗ್ ಎಲ್ಲ ಎಕ್ಸ್ಪೆನ್ಸ್ ನಾವು ನೋಡಿಕೊಂಡು ಅವರಿಗೆ ಬ್ಲಾಗರ್ಸ್ಗಳನ್ನು ಇಲ್ಲಿ 2-3 ದಿವಸ ಅವರನ್ನು ಪ್ರವಾಸ ಮಾಡಿಸಿ ಅವರು ಪಾಸಿಟಿವ್ ಆದಂಥ ಒಂದು ವರದಿಯನ್ನು ನಮ್ಮ ಜಿಲ್ಲೆಯ ಬಗ್ಗೆ ಕೊಡುವಾಗಿ ಮಾಡಿ